ಈ ವಿಡಿಯೋದಲ್ಲಿ ಈ ಸ್ಟಾಂಪ್ ಪೇಪರ್ ಪ್ರಿಂಟ್ ಕೊಟ್ಟಾಗ ದ ಸೆಲೆಕ್ಟೆಡ್ ಪ್ರಿಂಟರ್ ನಾಟ್ ಅವೈಲೇಬಲ್ ಅಂತ ಬಂದರೆ ನಾನು ತೋರಿಸೋ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಫಸ್ಟು ಸರ್ಚ್ ಬಾರಲ್ಲಿ ಕಂಟ್ರೋಲ್ ಪ್ಯಾನಲ್ ಅಂತ ಟೈಪ್ ಮಾಡಿ, ಇಲ್ಲಿ ವ್ಯೂ ಡಿವೈಸಸ್ ಆ್ಯಂಡ್ ಪ್ರಿಂಟರ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಪ್ರಿಂಟರ್ ಯಾವುದಿದೆಯೋ ಅಲ್ಲಿ ಟ್ರಬಲ್ ಶೂಟ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಅಪ್ಲೈ ದಿಸ್ ಫಿಕ್ಸ್ ಅಂತ ಕೊಡಿ. ನೆಕ್ಸ್ಟು ಕ್ಲೋಸ್ ಕೊಡಿ. ಒಂದ್ಸತಿ ಟ್ರಬಲ್ ಶೂಟ್ ಮಾಡಿದ್ಮೇಲೆ ಟೆಸ್ಟ್ ಪೇಜ್ ಒಂದು ಕೊಡಿ. ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಿಮಗೆ ಈ ಥರ ಇಶ್ಯೂಸ್ ಬರೋದಿಲ್ಲ.